ಹೀಗಾಗಿ ಹಮೀದ್ ಮುಶ್ರಿಫ್ ಅವರು ಒಬ್ಬ ಸರಳ ವ್ಯಕ್ತಿ, ಎಲ್ಲ ಜನಸಾಮಾನ್ಯರ ಜೊತೆ ಬೆರೆತು ಹೋಗುವಂಥ ವ್ಯಕ್ತಿ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. 5 ವರ್ಷ ಅವರು ಸೋತರೂ ಕೂಡ ಮನೆಯಲ್ಲಿ ಕೂತ್ಕೊಂಡಿಲ್ಲ, ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ನಿಶ್ಚಿತ ಇದೆ. ಈ ಚುನಾವಣೆಯಲ್ಲಿ ಹಮೀದ್ ಮುಶ್ರಿಫ್ ಅವರು 15-20 ಸಾವಿರ ಮತ ಮತದಿಂದ ಮತದಿಂದ ನಾವು ಆರಿಸಿ ಕೊಡ್ತಾರೆ ವಿಜಯಪುರ ಜಿಲ್ಲಾ ನಗರದ ಜನರು ಅಂತ ಸಂಪೂರ್ಣ ವಿಶ್ವಾಸ. ಗತ್ತಾಳವ್ರಿಗೆ ಎಲ್ಲರಿಗೂ ಬಯ್ಯು ಚಟಾರ್, ಹೀಗಾಗಿ ಯಾರೂ ಅವ್ರನ್ನ ಗಂಭೀರವಾಗಿ ಜನ ನಿರ್ಧಾರ ಮಾಡ್ತಾರೆ. ನೀವು ಭಾಳಷ್ಟು ಕೆಲಸ ಮಾಡಿದಿರಿ, ನೀವು ಭಾಳಷ್ಟು ಬೈದಿದ್ದೀರಿ, ಭಾಳಷ್ಟು ಮಂದಿಗೆ ಅಪಮಾನ ಮಾಡಿದಿರಿ, ಭಾಳ ಸಮಾಜಕ್ಕೆ ಅಪಮಾನ ಮಾಡಿದಿರಿ, ಭಾಳಷ್ಟು ಧರ್ಮಗಳ ಅಪಮಾನ ಮಾಡಿದಿರಿ. ಅವರೆಲ್ಲರೂ ಕಾಯ್ತಾ ಇದ್ದಾರೆ, ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ನರೇಂದ್ರ ಮೋದಿಯವರು ಬಂದರೂ ಕೂಡ ಏನೂ ಕೂಡ ನಮಗೆ ಇಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿ ಜನ ತಿಳ್ಕೊಂಬಿಟ್ಟಿದ್ದಾರೆ, ಪೆಟ್ರೋಲ್ ರೇಟ, ಡೀಸೆಲ್ ರೇಟ, ಗ್ಯಾಸ್ ಸಿಲಿಂಡರ್ ರೇಟ, ಸ್ಟೀಲ ಸಿಮೆಂಟ, ಅಡುಗೆ ಎಣ್ಣೆ ಎಲ್ಲವೂ ಕೂಡ ತುಟ್ಟಾಗ್ಯದ. ಅವ್ರು ಅಚ್ಚ ದಿನ ಬಂದಿಲ್ಲ, 100 ತುಸ ಹಮೀದ್ ಮುಶ್ರಿಫ್ ಅವರು ಆರಿಸಿ ಬರ್ತಾರೆ. ನಮಸ್ಕಾರ ವೀಕ್ಷಕರೇ, ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸೀಫ್. ಇವತ್ತು ನಾನು ರಾಜು ಆಲ್ಗೂರ್ ಅವರು, ಹಮೀದ್ ಮುಶ್ರಿಫ್ ಅವರು, ಇನ್ನೂ ಅನೇಕ ನಾಯಕರು, ಆಜಾದ್ ಪಟೇಲ್ ಅವರು, ಕಾಂತಾ ನಾಯಕ್ ಅವರು, ಸಜ್ಜಾದೆ ಮುಶ್ರಿಫ್ ಅವರು, ಉಟ್ಟಪಾಲ್ ಅವರು, ಇವು ಅನೇಕ ನಾಯಕರು ನಾವು ನಮ್ಮ ಚುನಾವಣೆ ಪ್ರಚಾರ ಇವತ್ತು ತೊರವಿಯ ಲಕ್ಷ್ಮೀ ದೇವಸ್ಥಾನದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ತೊರವಿ ನಮ್ಮ ಊರಿದು, ನನ್ನ ಊರು, ರಾಜು ಆಲ್ಗೂರ್ ಅವ್ರ ಊರು ಕೂಡ ಇದೆ. ಹೀಗಾಗಿ ಇಲ್ಲಿಂದ ನಾವು ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಅಬ್ದುಲ್ ಮುಶ್ರಿಫ್ ಅವರು, ಹಮೀದ್ ಮುಶ್ರಿಫ್ ಅವರು ಹೋದ ಚುನಾವಣೆಯಲ್ಲಿ ಸ್ವಲ್ಪ ಅಂತರದಿಂದ ಸೋತಿದ್ದರು. ಇನ್ನು 5,500 ಮತಗಳು ಬಿಟ್ಟರೆ ಅವರು ಆರಿಸಿ ಬರ್ತಿದ್ದರು, ಅದರ ಅರ್ಧ ಅಂದರೆ 2,500. ಹೀಗಾಗಿ ಹಮೀದ್ ಮುಶ್ರಿಫ್ ಅವರು ಒಬ್ಬ ಸರಳ ವ್ಯಕ್ತಿ, ಎಲ್ಲ ಜನಸಾಮಾನ್ಯರ ಜೊತೆ ಬೆರೆತು ಹೋಗುವಂಥ ವ್ಯಕ್ತಿ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ. 5 ವರ್ಷ ಅವರು ಸೋತರೂ ಕೂಡ ಮನೆಯಲ್ಲಿ ಕೂತ್ಕೊಂಡಿಲ್ಲ, ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ ಕೊರೋನಾ ಹಿಡ್ಕೊಂಡು ಎಲ್ಲ ವಿಚಾರಗಳಲ್ಲಿ ಅವರು ತಮ್ಮ ಜನರ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನಮಗೆ ನಿಶ್ಚಿತ ಇದೆ, ಈ ಚುನಾವಣೆಯಲ್ಲಿ ಹಮೀದ್ ಮುಶ್ರಿಫ್ ಅವರು 15-20 ಸಾವಿರ ಮತ ಮತದಿಂದ ನಾವು ಆರಿಸಿ ಕೊಡ್ತಾರೆ ವಿಜಯಪುರ ಜಿಲ್ಲಾ ನಗರದ ಜನರು ಅಂತ ಸಂಪೂರ್ಣ ವಿಶ್ವಾಸ ಇದೆ. ಆ ರೀತಿ ನಮ್ಮ ಎಲ್ಲ ಪ್ರಯತ್ನಗಳು ನಾವೆಲ್ಲರೂ ಕೂಡಿ ಮಾಡ್ತೀವಿ. ಎಲ್ಲ ಹಿಂದೂ ಮುಸ್ಲಿಂ ಸಮುದಾಯರು, ಕ್ರಿಸ್ತ ಸಮುದಾಯರು, ಬೌದ್ಧ ಸಮುದಾಯರು ಎಲ್ಲರೂ ಕೂಡಿ ಹಮೀದ್ ಮುಶ್ರಿಫ್ ಅವರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆ ಇದೆ ಕರ್ನಾಟಕದಾಗ, ಎಷ್ಟು ಸೀಟ್ ಬರುವುದು ಸಂಭವ? ಕರ್ನಾಟಕದಲ್ಲಿ ಇವತ್ತು ನಾವು 130-140 ಸೀಟ್ಗಳನ್ನ ನಾವು ಪಡ್ಕೋತೇವೆ. ಎಲ್ಲ ಸರ್ವೆಗಳು ಕೂಡ ನೋಡಿದ್ದೀರಿ ನಿನ್ನೆ, ಸಿ ವೋಟರು ಮತ್ತೊಂದು ಬೇರೆ ಬೇರೆ ಸರ್ವೆಗಳು ಕೂಡ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ, ಜನರ ಸೇವೆಯನ್ನು ಮಾಡಲಿದೆ. ಏನು ಕೆಟ್ಟ ಹೆಸರು ತಂದಿರುವಂಥ BJP 40% ಸರ್ಕಾರ ಇದೆ, ಅದನ್ನು ಕಿತ್ತಾಕಿ ಇವತ್ತು ಜನಪರವಾದಂಥ ಸರ್ಕಾರ, ರಾಜ್ಯದ ಘನತೆ ಗೌರವವನ್ನು ಹೆಚ್ಚಿಸುವಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಬರಲಿದೆ. ಧನ್ಯವಾದಗಳು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793. ನಗರದ ಶಾಸಕರು ಮಾನಸಿಕ ಸ್ಥಿಮತ್ತನ್ನು ಕಳೆದುಕೊಂಡಿದ್ದಾರೆ. ಅವರು ಕಳೆದ 5 ವರ್ಷದಲ್ಲಿ ನಾವು ಗಮನಿಸ್ರಿ, ಅವ್ರಿಗೆ ಯಾರ್ಯಾರಿಗೆ ಬೈದಿಲ್ಲ. ಇದು ಯಡಿಯೂರಪ್ಪನವ್ರ ಜೊತೆ ಪ್ರಚಾರ ಹೋಗ್ತಾ ಇದ್ದಾರೆ. ಯಡಿಯೂರಪ್ಪನವರು ಯಡಿಯೂರಪ್ಪನ ಮಗನಿಗೆ ಸಿಕ್ಕಾಬಿಟ್ಟು ಮತ್ತು ಬೈದಿದ್ದಾರೆ. ಅವರು ಎಲ್ಲ ತಗದು ನೋಡಿ ಇತಿಹಾಸ. ಈ ಸರ್ಕಾರ, ಬೊಮ್ಮಯ್ಯ ಅವ್ರ ಸರ್ಕಾರ, ಅವ್ರು ಹೇಳಿದ್ರು 12,500 ಕೋಟಿ, 1,250 ಕೋಟಿ ಕೊಟ್ಟು ಇವತ್ತು ಮುಖ್ಯಮಂತ್ರಿ ಕುರ್ಚಿ ಮಾರಾಟಕ್ಕೆ ಅಂತ ಹೇಳಿದರು. ಯಾರಿಗೆ ಬಿಟ್ಟಿದ್ದಾರೆ, ಎಲ್ಲರಿಗೂ ಮಾತಾಡಿದವರು. ಗತ್ತಾಳವ್ರಿಗೆ ಎಲ್ಲರಿಗೂ ಬಯ್ಯು ಚಟಾರ್.
ಹೀಗಾಗಿ ಯಾರು ಅವ್ರನ್ನ ಗಂಭೀರವಾಗಿ ಪರಿಗಣಿಸಿದ್ರು. ನಗರ ವಿಧಾಯಕರು ಹೇಳಕತ್ತಾರ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿ ನಮಗೆ ಪ್ರಚಾರ ಮಾಡುದು ಅವಶ್ಯಕತೆ ಇಲ್ಲ. ಯಾರು ನಗರ ವಿಧಾಯಕ ಜನ ನಿರ್ಧಾರ ಮಾಡ್ತಾರ? ನೀವು ಬಹಳಷ್ಟು ಕೆಲಸ ಮಾಡಿದಿರಿ, ನೀವು ಬಹಳಷ್ಟು ಬೈದಿದ್ದೀರಿ, ಬಹಳಷ್ಟು ಮಂದಿಗೆ ಅಪಮಾನ ಮಾಡಿದಿರಿ, ಬಹಳ ಸಮಾಜಕ್ಕೆ ಅಪಮಾನ ಮಾಡಿದಿರಿ, ಬಹಳಷ್ಟು ಧರ್ಮಗಳ ಅಪಮಾನ ಮಾಡಿದಿರಿ. ಅವರೆಲ್ಲರೂ ಕಾಯ್ತಾ ಇದಾರೆ, ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ಈ ಸಲ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಅವರು ಅದರಲ್ಲಿಂದ ಏನಾದ್ರು ಕಾಂಗ್ರೆಸ್ ಪ್ರಭಾವ ಬೀಳ್ಬೋದಾ? ನರೇಂದ್ರ ಮೋದಿಯವರು ಹಾಸನ ಬಂದಿದ್ರು, ಈಗೂ ಬರ್ತಾ ಇದಾರೆ ಅಂತ ಕೇಳಿದ್ದೀನಿ. ನರೇಂದ್ರ ಮೋದಿಯವರು ಬಂದರೂ ಕೂಡ ಏನೂ ಕೂಡ ನಮಗೆ ಇಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ, ಪೆಟ್ರೋಲ್ ರೇಟ, ಡೀಸೆಲ್ ರೇಟ, ಗ್ಯಾಸ್ ಸಿಲಿಂಡರ್ ರೇಟ, ಸ್ಟೀಲ, ಸಿಮೆಂಟ, ಅಡುಗೆ ಎಣ್ಣೆ ಎಲ್ಲವೂ ಕೂಡ ತುಟ್ಟಾಗ್ಯದ. ಅವ್ರು ಹಚ್ಚೇ ದಿನ ಬಂದಿಲ್ಲ, ಉದ್ಯೋಗ ಅವಕಾಶ ಸಿಕ್ಕಿಲ್ಲ, ಅನ್ಎಂಪ್ಲಾಯ್ಮೆಂಟು ನಿರುದ್ಯೋಗ ಭಾಳ ಹೋಗಿದೆ. ಹೀಗಾಗಿ ನರೇಂದ್ರ ಮೋದಿಯವರ ಪ್ರಭಾವ ಇನ್ನೂ ಕೂಡ ಬೀರದಿಲ್ಲ. ರಾಜ್ಯದಲ್ಲಿ ಇರೋ ಸರ್ಕಾರ ಒಂದೇ ಒಂದು ಮನೆ ಕಟ್ಟಿಲ್ಲ. ಈ ಸರ್ಕಾರ 40% ಕಮಿಷನ್ ಸರ್ಕಾರ, ಲೂಟಿ ಹೊಡಿತ ಸರ್ಕಾರನ ಕಿತ್ತು ಹಾಕಬೇಕು ಅಂತ ರಾಜ್ಯದ ಜನತೆ ನಿರ್ಧಾರ ಮಾಡಿದ್ದಾರೆ. ಥ್ಯಾಂಕ್ ಯು. ನೂರು ಹಮೀದ್ ಮುಶ್ರೀಫ್ ಅವರು ಆರಿಸಿ ಬರ್ತಾರೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.